ಈ ಸಂದರ್ಭದಲ್ಲಿ ರಾಜ್ಯದ ನನ್ನ ಕೃಷಿಕ ವಲಯ ರೈತ ಬಂಧುಗಳು ಒಂದು ಕಡೆ ಬರಗಾಲದ ಸಮಸ್ಯೆಗಳಿಂದ ತತ್ತರಿಸಿ ಹೋಗಿದ್ದಾರೆ. ಸರ್ಕಾರ ಕಳೆದ 15-20 ದಿನಗಳಿಂದ ಯಾವ ಪ್ರದೇಶಗಳನ್ನು ಅಧಿಕೃತವಾಗಿ ಬರಗಾಲ ಇರತಕ್ಕಂಥ ಒಂದು ತಾಲೂಕುಗಳನ್ನು ಗುರುತಿಸ್ತಕ್ಕಂಥದ್ದಕ್ಕೂ ಸಹ ಇನ್ನೂ ಮೀನಾಮೇಷ ಇಳಿಸ್ಕೊಂಡು ಕಾಲವನ್ನು ತಳ್ಳುತ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ, ಹೊಸ ಕೆಲವು ಮಾರ್ಗಸೂಚಿಗಳನ್ನು ಮಾರ್ಪಾಡು ಮಾಡಿ ಅಂತೇಳಿ ಕೇಳಿದ್ದೇವೆ. ಈ ರೀತಿಯ ಸಬೂಬುಗಳ ಮುಖಾಂತರ ಇವತ್ತಿನ ನನ್ನ ರೈತರು ಬಿತ್ತನೆ ಮಾಡಿದಂಥ ಬೆಳೆ ರಾಜ್ಯದ ನಾನಾ ಭಾಗದಲ್ಲಿ ಸಂಪೂರ್ಣವಾಗಿ ನಶಿಸಿ ಹೋಗಿರತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ರಾಜ್ಯದ ಹಲವಾರು ಪ್ರದೇಶದಲ್ಲಿ ರೈತರು ಅವರೇ ಬಿತ್ತನೆ ಮಾಡಿದಂಥ ಬೆಳೆಯನ್ನು ಅವರ ಟ್ರ್ಯಾಕ್ಟರ್ಗಳ ಮುಖಾಂತರ ಸಂಪೂರ್ಣವಾಗಿ ನೆಲಸಮ ಮಾಡ್ತಾ ಇರತಕ್ಕಂಥ ದೃಶ್ಯಗಳನ್ನು ಮಾಧ್ಯಮದ ಸ್ನೇಹಿತರು ಪ್ರತಿನಿತ್ಯ ಜನತೆಯ ಮುಂದೆ ಇಡ್ತಾ ಇದ್ದೀರಿ, ಸರ್ಕಾರದ ಗಮನವನ್ನು ಸೆಳೀತಾ ಇದ್ದೀರಿ. ಬಹುಶಃ ಇಲ್ಲಿ ಹಾಸನ ಜಿಲ್ಲೆಯಲ್ಲೂ ಆಲೂಗಡ್ಡೆ ಬೆಳೆ ಬೆಳೆದಿರತಕ್ಕಂಥ ರೈತರ ಪರಿಸ್ಥಿತಿ ಏನಾಗಿದೆ ಗೊತ್ತಿಲ್ಲ ನನಗೆ. ಇವತ್ತು ಆಲೂಗಡ್ಡೆ ಬೆಳೆದಂಥ ರೈತರಿರ್ಬೋದು, ರಾಗಿ ಬೆಳೆಯೂ ಸಹ ಈ ಬಾರಿ ನಮ್ಮ ನಿರೀಕ್ಷೆಗೆ ಬೆಳೆ ಬೆಳೀತಕ್ಕಂಥದ್ದು ಸಮಸ್ಯೆ ಆಗಿರತಕ್ಕಂಥದ್ದು ಇಡೀ